ನಮಸ್ಕಾರ. ಇಂದಿನ ರಾಶಿ ಭವಿಷ್ಯ. ಸೋಮವಾರ, ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಅನುಕೂಲಕರವಾದ ದಿನವಾಗಿದೆ. ಇವತ್ತು ಆರೋಗ್ಯ ಚೆನ್ನಾಗಿರುತ್ತದೆ. ಮನಃಪೂರ್ವಕವಾಗಿ ಎಲ್ಲ ಕೆಲಸಗಳು ನೆರವೇರಿಸಿಕೊಳ್ಳುತ್ತೀರಿ. ಲಕ್ಷ್ಮಿಯ ಸಂಪೂರ್ಣ ಕೃಪೆ ನಿಮ್ಮ ಮೇಲಿರಲಿದೆ. ವೃಷಭ ರಾಶಿಯವರಿಗೆ ಈ ದಿನ ಸಮಾಧಾನದಿಂದ ಕಳೆಯಲು ಪ್ರಯತ್ನ ಪಡಬೇಕಾಗುತ್ತದೆ. ಅನೇಕ ಚಿಂತೆಗಳಿಂದ ಮನಸ್ಸು ಅಸ್ತವ್ಯಸ್ತವಾಗಬಹುದು. ಆತ್ಮೀಯರು ಮತ್ತು ಕುಟುಂಬದವರೊಂದಿಗೆ ವಿವಾದ ಉಂಟಾಗುವ ಸಾಧ್ಯತೆಗಳಿವೆ. ಅನವಶ್ಯಕ ಖರ್ಚು ಮಾಡಿಕೊಳ್ಳಬೇಡಿ. ಮುಂದಿನ ರಾಶಿ ಮಿಥುನ. ಇಂದು ಲಾಭದಾಯಕವಾದ ದಿನವಾಗಿದೆ. ಅವಿವಾಹಿತರಿಗೆ ಸೂಕ್ತ ಜೀವನ ಸಂಗಾತಿ ದೊರೆಯಬಹುದು. ಧನಪ್ರಾಪ್ತಿಗೂ ಶುಭ ದಿನವಾಗಿದೆ. ಉದ್ಯೋಗ ಮತ್ತು ಉದ್ಯಮದಲ್ಲಿ ಲಾಭ ಉಂಟಾಗುತ್ತದೆ. ಕರ್ಕರಾಶಿ. ಎಲ್ಲ ಕಾರ್ಯಗಳು ಸಂಪೂರ್ಣವಾಗಿ ಸರಳವಾಗಿ ಪೂರ್ಣಗೊಳ್ಳುತ್ತವೆ. ಪದೋನ್ನತಿ ದೊರೆಯುವ ಯೋಗ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಎದುರಾಗಬಹುದು. ಎಚ್ಚರದಿಂದ ಇರಿ. ಸರ್ಕಾರದಿಂದ ಲಾಭವಾಗಲಿದೆ. ಸಿಂಹರಾಶಿ. ನಿಮ್ಮ ಪಾಲಿಗೆ ಇಂದು ಮಿಶ್ರ ಫಲದಾಯಕವಾಗಿದೆ. ನಿರ್ಧಾರಿತ ಕೆಲಸಗಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ಮಕ್ಕಳ ಬಗ್ಗೆ ಚಿಂತೆ ಕಾಡಬಹುದು. ವ್ಯಾಪಾರದಲ್ಲೂ ಅಡಚಣೆ ಎದುರಾಗುವ ಸಾಧ್ಯತೆಗಳಿವೆ. ಮುಂದಿನ ರಾಶಿ ಕನ್ಯಾ. ಹೊಸ ಕಾರ್ಯಗಳನ್ನ ಆರಂಭಿಸಲು ಸಮಯ ಅನುಕೂಲಕರವಾಗಿಲ್ಲ. ನೀವು ಹೆಚ್ಚು ಕೋಪಗೊಳ್ಳಬೇಡಿ. ಮಾತಿನ ಮೇಲೆ ಸ್ವಲ್ಪ ಹಿಡಿತ ಇರಲಿ. ಹೆಚ್ಚು ಹಣ ಖರ್ಚಾಗಬಹುದು. ವಿರೋಧಿಗಳೊಂದಿಗೆ ಜಗಳ ಕಿಳಿಯೋದು ಬೇಡ. ತುಲಾರಾಶಿ. ಇವತ್ತು ಮೋಜ್ ಮಸ್ತಿ ಮತ್ತು ಮನೋರಂಜನೆಯಲ್ಲಿ ದಿನ ಕಳೆಯಲಿದ್ದೀರಿ. ಆರೋಗ್ಯ ಉತ್ತಮವಾಗಿರುತ್ತದೆ. ಸಮಾಜದಲ್ಲಿ ಜನರಿಂದ ಗೌರವ ಪ್ರತಿಷ್ಠೆ ದೊರೆಯುತ್ತದೆ. ವೃಶ್ಚಿಕ ರಾಶಿ. ಗೃಹಸ್ಥ ಜೀವನದಲ್ಲಿ ಶಾಂತಿ ಮತ್ತು ಆನಂದದ ವಾತಾವರಣ ಇರುತ್ತದೆ. ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯ ಸದೃಢವಾಗಿರಲಿದೆ. ಅನಾರೋಗ್ಯ ಪೀಡಿತರು ಚೇತರಿಸಿಕೊಳ್ಳುತ್ತಾರೆ. ಧನಲಾಭದ ಯೋಗ ಇದೆ. ಧನುರಾಶಿ. ಸಾಧ್ಯವಾದರೆ ಇವತ್ತಿನ ಪ್ರವಾಸವನ್ನ ಮೊಟಕುಗೊಳಿಸಿ. ಉದರ ಸಂಬಂಧಿ ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆಗಳಿವೆ. ಕೋಪವನ್ನ ನಿಯಂತ್ರಣ ಮಾಡಿಕೊಳ್ಳಿ. ಪ್ರಿಯ ವ್ಯಕ್ತಿಗಳೊಂದಿಗೆ ಆನಂದವಾಗಿ ಕಾಲ ಕಳೆಯುತ್ತೀರಿ. ಯಾರೊಂದಿಗೂ ಅನವಶ್ಯಕವಾದ ವಾದ ವಿವಾದ ಮಾಡಬೇಡಿ. ಮಕರ ರಾಶಿ. ಶಾರೀರಿಕ ಆರೋಗ್ಯ ಉತ್ತಮವಾಗಿರುತ್ತದೆ. ಕುಟುಂಬದಲ್ಲಿ ಕಲಹದ ವಾತಾವರಣ ಇರೋದ್ರಿಂದ ಮನಸ್ಸಿನಲ್ಲಿ ಸ್ವಲ್ಪ ಖಿನ್ನತೆ ಆವರಿಸಬಹುದು. ಮಾನಸಿಕ ಉದ್ವೇಗ ಮತ್ತು ಪ್ರತಿಕೂಲ ಪರಿಸ್ಥಿತಿ ಎದುರಾಗುವ ಸಾಧ್ಯತೆಗಳು ಸಾಕಷ್ಟು ಇವೆ. ಎಚ್ಚರಿಕೆ. ಕುಂಭರಾಶಿ. ಮಾನಸಿಕವಾಗಿ ನೆಮ್ಮದಿಯಿಂದ ಇರುತ್ತೀರಿ. ಮನಸ್ಸನ್ನ ಆವರಿಸಿದ ಚಿಂತೆಯ ಕಾರ್ಮೂಡ ದೂರ ಸರಿಯಬಹುದು. ಪ್ರತಿಸ್ಪರ್ಧಿಗಳ ಎದುರು ನಿಮಗೆ ಗೆಲುವು ಸಿಗಲಿದೆ. ಮನಸ್ಸು ಉತ್ಸಾಹದಿಂದ ಇರುತ್ತದೆ. ಕೊನೆಯದಾಗಿ ಮೀನರಾಶಿ. ಖರ್ಚಿನ ಮೇಲೆ ನಿಯಂತ್ರಣವಿರಲಿ. ಕೋಪ ಮತ್ತು ಮಾತನ್ನು ಕೂಡ ನಿಯಂತ್ರಣದಲ್ಲಿಟ್ಟುಕೊಳ್ಳೋದು ಅತಿ. ಹಣಕಾಸು ವ್ಯವಹಾರದಲ್ಲಿ ಎಚ್ಚರಿಕೆ ವಹಿಸಿ. ನಕಾರಾತ್ಮಕ ಆಲೋಚನೆಗಳು ಬರದಂತೆ ಮಾಡಿಕೊಳ್ಳಿ. ಹೀಗಿವೆ ಸೋಮವಾರದ ರಾಶಿಫಲ. ಸರ್ವರಿಗೂ ಶುಭವಾಗಲಿ. ಶುಭ ದಿನ. ಸರ್ವೇ ಜನ ಸುಖಿನೋ ಭವಂತು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.